ಜೆಡಿಎಸ್ ನಲ್ಲಿ ದುಡ್ಡಿದ್ದವರಿಗೆ ಮಾತ್ರ ಮಣೆ ಹಾಕ್ತಾ ಇದ್ದಾರೆ. ಜೆಡಿಎಸ್ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಆರೋಪ ಮಾಡಿದ್ದಾರೆ. ದೇವೇಗೌಡರು ಕುಮಾರಸ್ವಾಮಿ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಪದವೀಧರ ಕ್ಷೇತ್ರದ ಟಿಕೆಟ್ ಬಗ್ಗೆ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಜಯರಾಮ್ ಬಳಿ ಹಣ ಇಲ್ಲ ಅಂತ ರಾಮುಗೆ ಟಿಕೆಟ್ ನೀಡಲಾಗಿದೆ. ಜೆಡಿಎಸ್ ನಾಯಕರ ಬಗ್ಗೆ ನನಗೆ ಬಹಳ ಬೇಸರ ಇದೆ, ಇದು ನಿಜಕ್ಕೂ ಸರಿಯಲ್ಲ ಅಂತ ಮರಿತಿಬ್ಬೇಗೌಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಮರಿತಿಬ್ಬೇಗೌಡ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಪಕ್ಷದಲ್ಲಿ ದುಡ್ಡಿಗಷ್ಟೇ ಮಣೆ ಹಾಕಲಾಗುತ್ತಿದೆ ಅಂತಕ್ಕಂಥ ಅಸಮಾಧಾನವನ್ನು ನೇರವಾಗಿ ಕೂಡ ಜೆಡಿಎಸ್ ಪರಿಷತ್ ಸದಸ್ಯ ಮರಿತಿಬ್ಬೇಗೌಡ ಅವರು ಹೊರಹಾಕಿರುವಂಥದ್ದು. ಯಾಕಂತಂದರೆ ಪಕ್ಷದಲ್ಲಿನ ಇತ್ತೀಚಿನ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕೂಡ ಅವರು ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ. ನಿಜಕ್ಕೂ ಅವರ ಅಸಮಾಧಾನಕ್ಕೆ ಕಾರಣ ಆದರೂ ಏನು ಅನ್ನೋದ್ರ ಬಗ್ಗೆ ಸ್ವತಃ ಅವ್ರ ಜೊತೆಗೆ ಮಾತನಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಮರಿತಿಬ್ಬೇಗೌಡ ನೀವು ಯಾವತ್ತೂ ಕೂಡ ಬಹಿರಂಗವಾಗಿ ಹೇಳಿದವರಂತಾರಲ್ಲ, ಸೊ ಸಹಜವಾಗಿ ಯಾಕೆ ಇವತ್ತು ಅಷ್ಟು ನೋವಿನಿಂದ ಮಾತಾಡ್ತಿರುವಂಥದ್ದು? ದಕ್ಷಿಣ ಪದವೀಧರ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ನಾವು ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡರು ಕುಮಾರಸ್ವಾಮಿ ಅವರಲ್ಲಿ ಮತ್ತು ಪಕ್ಷದ ಅಧ್ಯಕ್ಷರಾದಂಥ ಎಚ್ ಕೆ ಕುಮಾರಸ್ವಾಮಿ ಅವರಲ್ಲಿ ನಾವು ಭಾಳವಾಗಿ ಮನವಿ ಮಾಡಿದ್ದೆ. ಪಕ್ಷದಲ್ಲಿ ಭಾಳಷ್ಟು ವರ್ಷದಿಂದ ದುಡಿದಿದ್ದಂಥವರು, ಒಬ್ಬರು ನಿವೃತ್ತ ಪ್ರಾಂಶುಪಾಲರು, ಅವರಿಗೆ ಟಿಕೆಟ್ ಕೊಡಬೇಕು ಜಯರಾಮ್ ಕೀಲಾರ್ ಅವರನ್ನೋರಿಗೆ ನಾನು ಭಾಳವಾಗಿ ಒತ್ತಾಯ ಮಾಡಿದ್ದು. ಪ್ರಾರಂಭದಲ್ಲಿ ಜಯರಾಮ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದರು ನಮ್ಮ ನಾಯಕರು. ಆನಂತರ ನಿಮ್ಮ ಹತ್ರ ದುಡ್ಡಿಲ್ಲ, ಟಿಕೆಟ್ ಬೇಡ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದರು. ಆವಾಗ ನಾವು ಗೆಲ್ಲಿಸ್ಕೊಳ್ ಬಂದು ಜವಾಬ್ದಾರಿ ನಾನು ತಗೋತೀನಿ, ದಯಮಾಡಿ ಟಿಕೆಟ್ ಕೊಡಿ ಇವರಿಗೆ ಅಂತೇಳಿ ಭಾಳವಾಗಿ ನಾವು ವಿನಂತಿ ಮಾಡಿದ್ವು. ಆ ಸಂದರ್ಭದಲ್ಲೂ ಕೂಡ ಪ್ರಾರಂಭದಿಂದ ಇವಾಗ ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ರಾಮು ಅನ್ನೋರು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನಮಗೆ. ಈ ಶ್ರೀಕಂಠೇಗೌಡರು ಕರ್ಕೊಬಂದು ನಮಗೆ ಒತ್ತಡ ಹಾಕ್ತಾ ಇದ್ದಾರೆ. ನಾವು ಜಯರಾಮ್ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ ಮೊದಲಿಂದನೂ ಕೂಡ ಪ್ರಾಮಿಸ್ ಮಾಡಿದ್ರು. ಕೊನೆಗೆ ಮತ್ತು ಎಲ್ಲ ಶಾಸಕರನ್ನ ಭಾಗದವ್ರನ್ನ ಸೇರಿಸಿ ಈ ಟಿಕೆಟ್ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತೇಳಿ ನಾಯಕರಾದಂಥ ಕುಮಾರಸ್ವಾಮಿ ಅವರು ಕೂಡ ನಾಲ್ಕಾರು ಬಾರಿ ಹೇಳಿದರು. ಆದರೆ ಯಾರನ್ನೂ ಕೂಡ ಕರೀಲಿಲ್ಲ, ಯಾರನ್ನು ಕೂಡ ಉಭಯತರನ್ನು ಕೂಡ ಕೂರಿಸಿ ಚರ್ಚೆ ಮಾಡಲಿಲ್ಲ. ದಿಢೀರ್ ಅಂತೇಳಿ ರಾಮು ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿದರು. ರಾಮು ಅವರು ಒಂದು ದಿನವೂ ಕೂಡ ಈ ಪಕ್ಷದ ಸದಸ್ಯರಲ್ಲ, ಒಂದು ದಿನವೂ ಈ ಪಕ್ಷದ ಬಾವುಟ ಹಿಡಿದವರಲ್ಲ, ಯಾವುದೇ ಒಂದು ಚುನಾವಣೆಯಲ್ಲಿ ಈ ಪಾರ್ಟಿ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದವರಲ್ಲ. ಪ್ರಾರಂಭದಲ್ಲಿ ನಮ್ಮ ವರಿಷ್ಠರೇ ಹೇಳಿದರು ಆ ರಾಮು ಅನ್ನೋರು ಯಾರು ಅಂತಲೇ ಗೊತ್ತಿಲ್ಲಪ್ಪ, ಈ ಶ್ರೀಕಂಠೇಗೌಡ ಕರ್ಕೊಬಂದು ಒತ್ತಾಯ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ಕೊಡಲ್ಲ ನಿಮಗೆ ಕೊಡ್ತೀವಿ. ಕೊನೆಗೆ ಜಯರಾಮ್ ಅವ್ರ ಹತ್ರ ದುಡ್ಡಿಲ್ಲ, ಟಿಕೆಟ್ ಬೇಡ ಬೇಡ ಅಂತ ಹೇಳಿದರು. ಕೊನೆಗೆ ರಾಮುಗೆ ಟಿಕೆಟನ್ನು ಅನೌನ್ಸ್ ಮಾಡಿದರು. ಇದನ್ನು ಕುಮಾರಸ್ವಾಮಿಯವರು ದೇವೇಗೌಡರು ಅನೌನ್ಸ್ ಮಾಡಿದ್ದಾರೆ ಅಂತಾರೆ. ದೇವೇಗೌಡರು ಕೇಳಿದ್ರೆ ಕುಮಾರಸ್ವಾಮಿಯವರೇ ಅನೌನ್ಸ್ ಮಾಡವ್ರೆ ಅಂತ ಹೇಳ್ತಾರೆ. ಈ ರೀತಿ ಮಾಡಿದಾಗ ನಮಗೆ ಪಕ್ಷದ ಕಾರ್ಯಕರ್ತರು, ಈ ಪಕ್ಷಕ್ಕೋಸ್ಕರ ದುಡ್ದಂಥವ್ರು, ಈ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದಂಥ ಯಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟಿದ್ರು ಕೂಡ ನನಗೆ ಈ ನೋವು ಆಗ್ತಿರಲಿಲ್ಲ. ದುಡ್ಡು ಅನ್ನೋದನ್ನೇ ಪ್ರಧಾನವಾಗಿ ಹೇಳಿ ಜಯರಾಮ್ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರಲ್ಲ, ಹಾಗಾದರೆ ಎಷ್ಟು ಕೋಟಿ ದುಡ್ಡು ರಾಮು ಅವ್ರು ಇಟ್ಟಿರ್ಬೋದು? ಅಂದರೆ ನೀವು ಹೇಳ್ತಿರುವಂಥದ್ದು ಜಯರಾಮ್ ಅವ್ರ ಹತ್ರ ದುಡ್ಡಿಲ್ಲ, ರಾಮು ಅವ್ರ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಮಣೆ ಹಾಕಿದ್ದಾರೆ. ಮಣೆ ಹಾಕಿದ್ದಾರೆ, ಅವರೇ ಹೇಳಿದರು ಈ ವ್ಯಕ್ತಿ ಯಾರು ಅನ್ನೋದೇ ನಮಗೆ ಪರಿಚಯ ಇಲ್ಲ, ಗೊತ್ತಿಲ್ಲ, ಶ್ರೀಕಂಠೇಗೌಡರು ಕರ್ಕೊಂಬಂದಿರೋದು ಅಂತೇಳಿ. ಅಂಥವ್ರಿಗೆ ಇವತ್ತು ಟಿಕೆಟ್ ಕೊಟ್ರಲ್ಲ, ರಾಮು ಜಯರಾಮ್ ಅವ್ರಿಗೆ ಟಿಕೆಟ್ ಕೊಡಲಿಲ್ವಲ್ಲ. ಜಯರಾಮ್ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡೋದಕ್ಕೂ ಒಂದೇ ಕಾರಣ, ಅವ್ರ ಹತ್ರ ದುಡ್ಡಿಲ್ಲ ಬೇಡ. ಸೊ ಇದಿಷ್ಟು ಕೂಡ ಮರಿತಿಬ್ಬೇಗೌಡರ ಮನದಾಳದ ಮಾತು ಆಗಿರುವಂಥದ್ದು, ಅವ್ರು ಹೇಳ್ತಿರುವಂಥದ್ದು. ಸೊ ನಾಯಕರು ಅಂದರೆ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರ ಆ ನಿರ್ಧಾರದಿಂದ ಒಂದಷ್ಟು ಪಕ್ಷ ಸೊರಗುತ್ತಿದೆ, ಇದಕ್ಕೆಲ್ಲವೂ ನೇರ ಕಾರಣ ವರಿಷ್ಠರು ಅಂತಕ್ಕಂಥ ಒಂದು ಮಾತನ್ನ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್ ಬೆಂಗಳೂರು.